ನಮಸ್ಕಾರ ನಾನು ನಿಮ್ಮ ಕನ್ನಡದ ಗೆಳತಿ ಜ್ಯೋತಿ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಭಾರತದ ಪ್ರಾಚೀನ ಆಟಗಳ ಆಟ ಅದಕ್ಕೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ಸಬ್ಸ್ಕ್ರೈಬ್ದಾರರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಯಾರೆಲ್ಲ ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಅಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇದರಿಂದ ನನ್ನ ವಿಡಿಯೋಗಳನ್ನು ನೋಡುವುದಕ್ಕೆ ನೋಟಿಫಿಕೇಷನ್ ಬರುತ್ತದೆ ಬನ್ನಿ ಚೆಸ್ ಆಟದ ಬಗ್ಗೆ ತಿಳಿದುಕೊಳ್ಳೋಣ ಚೆಸ್ ಆಟವು ಭಾರತ ದೇಶದ ಪುರಾತನ ಆಟವಾಗಿದೆ ಈ ಆಟವನ್ನು ರಾಜ ಮಹಾರಾಜರು ಸೈನಿಕರು ಮನೋಲ್ಲಾಸಕ್ಕಾಗಿ ಆಡುತ್ತಿದ್ದರು ಯುದ್ಧದಲ್ಲಿ ಕಂಡು ಕಾಣಬರುವ ಕುದುರೆ ದಳ ಆನೆ ಆನೆ ದಳ ಒಂಟೆ ದಳ ಸೈನಿಕರು ಮತ್ತು ರಾಜ ರಾಣಿ ಇದ್ದ ಹಾಗೆಯೇ ಅದೇ ಹೆಸರುಗಳನ್ನು ಆಟದ ಉಪಕರಣಗಳಿಗೆ ಇಟ್ಟು ಚೆಸ್ ಆಟವನ್ನು ಆಡುತ್ತಿದ್ದರು ಈ ಆಟದಲ್ಲಿ ಪರ ಮತ್ತು ವಿರೋಧಿ ಆಟಗಾರರು ತಮ್ಮ ತಮ್ಮ ಸೈನ್ಯ ಬಲದಿಂದ ಆಕ್ರಮಣ ಪ್ರತ್ಯಾಕ್ರಮಣ ಮಾಡುವುದು ಆಟದಾದ್ಯಂತ ನಡೆದಿರುತ್ತದೆ ಕುದುರೆ ಆನೆ ಒಂಟೆ ಸೈನಿಕರು ಹೀಗೆ ಎಲ್ಲ ಬಲವನ್ನು ಉಪಯೋಗಿಸಿ ವಿರೋಧಿ ತಂಡದ ರಾಜನನ್ನು ಸಂಪೂರ್ಣವಾಗಿ ಮುತ್ತಿಗೆ ಹಾಕಲು ಆಟಗಾರರು ಅವಣಿಸುತ್ತಿರುತ್ತಾರೆ ಕೊನೆಗೆ ಯಾರ ಆಟವು ಕ್ಷೀಣಿಸುತ್ತದೆಯೋ ಅವರು ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ಅಥವಾ ಇಬ್ಬರ ಆಟವು ಬಲಗುಂದಿದಾಗ ಸಮ ಅಂಕಗಳನ್ನು ಹಂಚಿಕೊಂಡು ಈ ಆಟಕ್ಕೆ ಚತುರಂಗ ಎಂದು ಕರೆಯುತ್ತಿದ್ದರು ಚತುರಂಗ ಎಂದರೆ ಅಕ್ಷರ ಸಹ ಈ ಪದದ ಅರ್ಥವು ನಾಲ್ವರು ನಾಲ್ಕು ದಳಗಳು ಎಂದಾಗುತ್ತದೆ ಭಾರತ ದೇಶದಲ್ಲಿ ಹುಟ್ಟಿಕೊಂಡ ಈ ಆಟವು ಮೊದಲು ಪರ್ಷಿಯಾ ದೇಶಕ್ಕೆ ಅಲ್ಲಿಂದ ಅರೇಬಿಯಾ ದೇಶಕ್ಕೆ ಪಸರಿಸುತ್ತದೆ ಅರೇಬಿಯನ್ನರು ಯುರೋಪರನ್ನು ವಶಪಡಿಸಿಕೊಂಡ ಮೇಲೆ ಚದುರಂಗ ಆಟವು ಯುರೋಪ್ ಖಂಡದಲ್ಲಿಯೇ ಹಬ್ಬುತ್ತದೆ ಈ ಆಟಕ್ಕೆ ಶತರಂಜ ಆಟ ಎಂದು ಕೂಡ ಕರೆದದ್ದನ್ನು ಕಾಣಬ ಕಾಣುತ್ತೇವೆ ವಿಶ್ವದಾದ್ಯಂತ ಪಸರಿಸಿದ ಚದುರಂಗದಾಟವು ಎಲ್ಲರ ಮನೆ ಮನೆಯ ಆಟವಾಗಿ ಪ್ರಚಾರ ಪಡೆದಿದೆ ಚೆಸ್ ಆಟವನ್ನು ಆಟಗಾರರ ವಯೋಮಾನದ ಮೇಲೆ ವಿಂಗಡಿಸಿ ಆಡಲಾಗುತ್ತಿದೆ ಗಂಡು ಹೆಣ್ಣು ಯುವಕರು ಯುವತಿಯರು ಮಕ್ಕಳು ಮತ್ತು ವಯಸ್ಕರು ಹೀಗೆ ಎಲ್ಲರೂ ಆಟದಲ್ಲಿ ತೊಡಗಿರುವುದು ಕಂಡುಬರುತ್ತದೆ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ವಿಶ್ವ ಮಟ್ಟದಲ್ಲಿ ಸ್ಪರ್ಧೆಗಳು ನಡೆಯಲು ಆರಂಭಗೊಂಡಿದ್ದು ಅಂದಿನಿಂದ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆಯಂತೆ ಈ ಸ್ಪರ್ಧೆಯನ್ನು ನಡೆಸಲಾಗುತ್ತಿದೆ ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಡೆಯುವ ಚೆಸ್ ಒಲಂಪಿಯಾಡ್ ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಆರಂಭಗೊಂಡಿದೆ ಈ ಎರಡೂ ಉಚ್ಚಮಟ್ಟದ ಸ್ಪರ್ಧೆಗಳಲ್ಲಿ ರಷ್ಯನ್ನರು ಪ್ರಭಾವಶಾಲಿಗಳರಾಗಿ ಹೊರಹೊಮ್ಮಿದ್ದಾರೆ ಭಾರತದ ಆಟಗಾರರಲ್ಲಿ ಅನುಪಮಾ ಅಭ್ಯಂಕರ ಭಾಗ್ಯಶ್ರೀ ವಸಂತರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಅವರು ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಗ್ರಮಾನ್ಯ ಆಟಗಾರರು ಇದಿಷ್ಟು ಚೆಸ್ ಆಟದ ಬಗ್ಗೆ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಮಾಹಿತಿ ಮಾಹಿತಿಯುಕ್ತವಾಗಿದ್ದರೆ